नमस्कार स्नेहितरे, कन्नड कॉमिक बुक के स्वागत सुस्वागत। हॉकी सीरीज़ ना आरने एपिसोड ना इवत्तु नानु एक्सप्लेन माड्ता इदीनि। इदु ई सीरीज़ ना मोदलने सीजन ना कोनेय एपिसोड। अदक्कू मुंचे नीविन्नु हळे एपिसोड गळ कथेयन्न तिळ्कोंडिल्ल अंतंद्रे आ वीडियोद लिंक अन्नु नानु डिस्क्रिप्शन अल्लि कोट्टिर्तीनि, नीवु अल्लि होगि कथे तिळ्कोंडु बरबहुदु। ओके, ಈಗ ಎಲೆನಾ ಕೇಟಿಗೆ ಒಂದು ಮೆಸೇಜ್ ಅನ್ನು ಕಳಿಸಿದ್ಲು। ನನ್ನನ್ನು ಐರ್ ಮಾಡ್ಕೊಂಡಿರೋದು ಯಾರು ಅಂತಂತ ಗೊತ್ತಾಯಿತು। ಅದು ಬೇರೆ ಯಾರು ಅಲ್ಲ, ನಿಮ್ಮ ತಾಯಿನೇ, ಬೇಕಾದ್ರೆ ನೋಡು ನನ್ನಂತ ಪ್ರೂಫ್ ಇದೆ ಅಂತಂತ ಒಂದು ವಿಡಿಯೋವನ್ನು ಕೂಡ ಕಳಿಸಿದ್ಲು। ಈಗ ಆ ವಿಡಿಯೋವನ್ನು ಕ್ಲಿಂಟ್ ಮತ್ತು ಕೇಟಿ ನೋಡ್ತಾ ಇದ್ದಾರೆ। ಈಗ ಎಲೆನರ್ ಬಿಷಪ್ಪು ಕಿಂಗ್ ಪಿನ್ನ ಮೀಟ್ ಆಗ್ಬಿಟ್ಟು ಹೇಳ್ತಾ ಇದ್ದಾಳೆ, ಇನ್ಮುಂದೆ ನಾವಿಬ್ಬರು ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ನಾನೀಗ ನಿಮ್ಮಿಂದ ಆಚೆ ಬರ್ತಾ ಇದ್ದೀನಿ, ಯಾಕಂತಂದರೆ ನನ್ನ ಮಗಳು ಈಗ ನಮ್ಮ ಮನೆಯಲ್ಲೇ ಇರ್ತಾ ಇದ್ದಾಳೆ, ಹಾಗಾಗಿ ನನ್ನ ಆಕ್ಟಿವಿಟಿಗಳು ಅವಳಿಗೆ ತುಂಬ ಗೊತ್ತಾಗ್ಬಿಡುತ್ತೆ। ನೀವು ಹೇಳ್ದಂಗೆಲ್ಲ ಮಾಡಿದ್ದೀನಿ, ಆರ್ಮಂಡನ್ನು ಸಾಯಿಸಿದ್ದೀನಿ, ಮತ್ತು ಇದರಿಂದ ಆ ಜಾಕ್ ಕೂಡ ಜೈಲಿಗೆ ಹೋಗಬೇಕಾಗಿ ಬಂತು, ಆ ಅಪವಾದ ಅವನ ಮೇಲೆ ಹೋಗಿದೆ, ಹೀಗಾಗಿ ಇದು ಸಮಸ್ಯೆ ಆಗ್ತಾ ಇದೆ, ನಾನು ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ಆಚೆ ಬರಬೇಕು ಅಂತಂತ ಹೇಳ್ತಾಳೆ। ಆದರೆ ಈ ಮಾತು ಕಿಂಗ್ ಪಿನ್ಗೆ ಇಷ್ಟ ಆಗಲ್ಲ। ಇವತ್ತು ಹಾಲಿಡೇ ಪಾರ್ಟಿ ನಡೆಯೋ ದಿನ, ಇವತ್ತು ನಾನು ಯಾವುದೇ ಥರ ಗಲಾಟೆ ಮಾಡ್ಕೊಳ್ಳೋ ಮೂಡಲ್ಲಿಲ್ಲ, ಇನ್ನೊಂದು ಸರಿ ಯೋಚನೆ ಮಾಡಿ ನೋಡು, ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ಅಂತಂತ ಹೇಳ್ತಾನೆ। ಅದಕ್ಕೆ ಅವಳು ಅವಕಾಶ ಇವಕಾಶ ಎಲ್ಲ ಏನು ಕೊಡೋದು ಬೇಡ, ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇನ್ಮುಂದೆ ನಾನು ನೀನು ಸೇರಿ ವರ್ಕ್ ಮಾಡೋಕ್ಕಾಗಲ್ಲ ಅಂತಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ। ಈ ವಿಡಿಯೋ ನೋಡಿ ಕೇಟಿಗೆ ತುಂಬ ಬೇಜಾರಾಗುತ್ತೆ। ಅಯ್ಯೋ, ಈ ಪ್ರಾಬ್ಲಮ್ ಎಲ್ಲ ಇದ್ದದ್ದು ನಮ್ಮ ಮುಂದೆ, ಆದರೆ ನಾನು ಜಾಕ್ ಮೇಲೆ ಅನುಮಾನ ಪಟ್ಬಿಟ್ಟು ಸುಮ್ಮನೆ ಅವ್ರನ್ನ ಜೈಲಿಗೆ ಹಾಕ್ಸ್ಬಿಟ್ನಲ್ಲ ಅಂತಂತ ಗಿಲ್ಟಿ ಫೀಲ್ ಆಗ್ತಾಳೆ। ಮತ್ತು ಇದು ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ಲಿಂಟ್ ಇದರಲ್ಲಿ ಇಂಟರ್ಫಿಯರ್ ಆಗೋದು ಬೇಡ, ಅವನು ಆರಾಮಾಗಿ ಅವ್ರ ಫ್ಯಾಮಿಲಿ ಜೊತೆ ಕ್ರಿಸ್ಮಸ್ಸನ್ನು ಆಚರಣೆ ಮಾಡಲಿ, ನಾನು ಇದನ್ನು ನೋಡ್ಕೊಳ್ತೀನಿ ಅಂತಂತ ಕ್ಲಿಂಟ್ಗೆ ಹೇಳ್ತಾನೆ। ಆದರೆ ಅವನು ಇದಕ್ಕೆ ಒಪ್ಪೋದಿಲ್ಲ, ಇದು ನಾನೊಬ್ಬ ಸೂಪರ್ ಹೀರೋ ಆಗಿ ಇದು ನನ್ನ ಡ್ಯೂಟಿ, ನಾನು ಈ ಕೆಲಸನ ಮಾಡಲೇಬೇಕು, ಯಾಕಂತಂದರೆ ನನ್ನ ನಮ್ಮದವ್ರನ್ನ ನಾನು ಕೈಬಿಟ್ಟು ಯಾವತ್ತೂ ಇರೋಕ್ಕಾಗಲ್ಲ ಅಂತಂತೇಳಿ ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತಂತೇಳಿ ಡಿಸೈಡ್ ಮಾಡ್ತಾರೆ। ಆಗ ಅವರಿಗೆ ತುಂಬ ಆ್ಯರೋಸ್ಗಳು ಬೇಕಾಗುತ್ತೆ, ಅದು ತುಂಬ ಡೇಂಜರಸ್ ಆಗಿರೋಂಥದ್ದು, ಅದಕ್ಕೋಸ್ಕರ ಅವರು ಪಿಂಪ್ ಟೆಕ್ನಾಲಜಿ ಮತ್ತು ಸ್ಟಾರ್ಕ್ ಟೆಕ್ನಾಲಜಿನ ಬಳಸಿ ತುಂಬ ಆ್ಯರೋಸ್ಗಳನ್ನು ಬಿಲ್ಡ್ ಮಾಡ್ತಾರೆ। ಮತ್ತು ಈ ಟಾಸ್ಕನ್ನು ಮಾಡೋಕ್ಕೋಸ್ಕರ ಅವರ ಲಾರೋಪ್ರಸ್ ಫ್ರೆಂಡ್ ಆಗಿದ್ದಂಥ ಗ್ರಿಲ್ ಮತ್ತು ಓರ್ವಿಲ್, ವ್ಯಾಂಡಿ ಮತ್ತು ಮೆಸ್ಸಿ ಅವ್ರನ್ನ ಕೂಡ ಬಳಸ್ಕೊಳ್ತಾರೆ। ಇವರೆಲ್ಲ ಟೀಮಪ್ ಆಗಿ ಹಾಲಿಡೇ ಪಾರ್ಟಿಗೆ ಬರ್ತಾರೆ। ಇನ್ನೊಂದು ಕಡೆ ಮಾಯಾ ಮತ್ತು ಕಜಿ ಕಿಂಗ್ ಪಿನ್ನನ್ನು ಮೀಟ್ ಆಗ್ತಾರೆ। ಅಷ್ಟೊತ್ತಿಗಾಗಲೇ ಕಿಂಗ್ ಪಿನ್ಗೆ ಗೊತ್ತಾಗಿರುತ್ತೆ ಮಾಯಾ ರೋನಿನ್ ಹಿಂದೆ ಬಿದ್ದು ಅವನನ್ನು ಹುಡುಕಾಡ್ತಾ ಇದ್ದಾಳೆ ಅಂತಂತ। ಆಗ ಕಿಂಗ್ ಪಿನ್ ಹೇಳ್ತಾನೆ, ನೋಡು ಮಾಯಾ, ನಾವೆಲ್ಲ ಅಂಡರ್ವರ್ಲ್ಡ್ನವರು, ನಾವು ಪಬ್ಲಿಕ್ ವಿಚಾರಕ್ಕೆ ತಲೆ ಹಾಕಕ್ಕೆ ಹೋಗಬಾರ್ದು, ನೀನು ಯಾಕೆ ಎಷ್ಟೊಂದು ಕಷ್ಟಪಡ್ತಾ ಇದೆಯಾ, ಆ ರೋನನ್ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ ಅಂತಂತ ಕೇಳ್ತಾನೆ। ಅದಕ್ಕೆ ಮಾಯಾ ಕೂಡ ಆನ್ಸರ್ ಮಾಡ್ತಾಳೆ, ಆ ರೋನನ್ ನಮ್ಮ ಅಪ್ಪನ ಕೊಂದಿದ್ದ ದ್ವೇಷ ನನಗೆ ಈಗಲೂ ಕೂಡ ಅದೇ ರೀತಿ ಇದೆ, ನಾನವನ್ನ ಹುಡುಕೋ ಪ್ರಯತ್ನನ ಮಾಡ್ತಾನೆ ಇದ್ದೆ, ಆದರೆ ನನಗೀಗ ಗೊತ್ತಾಗ್ತಾ ಇದೆ ಅವನ್ನ ಹುಡುಕಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ನಮ್ಮ ಅಪ್ಪನ ನಾನು ವಾಪಸ್ಸು ಕರ್ಕೊಂಬರೋಕ್ಕಾಗಲ್ಲ, ಅಮ್ಮಮ್ಮ ಅಂತಂದರೆ ನಾನು ಆ ರೋನನ್ನು ಹುಡುಕಿ ಅವನು ಯಾರು ಅಂತಂತ ಕಂಡಿಡಿದು ಅವನನ್ನು ಕೊಲ್ಬೋದು, ಅದು ಬಿಟ್ಟರೆ ನಮ್ಮಪ್ಪ ವಾಪಸ್ ಬರೋಕ್ಕಾಗೋದಿಲ್ಲ, ನನಗೆ ನಮ್ಮಪ್ಪ ಅಂತಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಈ ಥರ ಮಾಡಬೇಕಾಗಿ ಬಂತು, ಆದರೆ ಇನ್ನು ಮುಂದೆ ನಾನು ಈ ಥರ ಟೈಮ್ ವೇಸ್ಟ್ ಮಾಡಲ್ಲ ಅಂತಂತ ಹೇಳ್ತಾಳೆ। ಅದಕ್ಕೆ ಕಿಂಗ್ ಪಿನ್, ನಿಮ್ಮಪ್ಪ ಅಂತಂದರೆ ನಮಗೂ ಇಷ್ಟನೇ, ಆದರೆ ನೀನೀಗ ಮತ್ತೆ ವಾಪಸ್ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾನೆ। ಇಲ್ಲ, ಈ ವಿಚಾರದಿಂದ ಆಚೆ ಬರೋದಕ್ಕೆ ನನಗೆ ಸ್ವಲ್ಪ ದಿನ ಬೇಕು, ನನಗೆ ಟೈಮ್ ಕೊಡಿ ಅಂತಂತ ಹೇಳ್ಬಿಟ್ಟು ಅಲ್ಲಿಂದ ಮಾಯಾ ಹೊರಟ್ಬಿಡ್ತಾಳೆ। ಇದರಿಂದ ಕಿಂಗ್ ಪಿನ್ಗೆ ತುಂಬ ಕೋಪ ಬಂದ್ಬಿಡುತ್ತೆ, ರೋನನ್ನು ಇಡೀ ಸಿಟಿ ತುಂಬ ಓಡಾಡಿಕೊಂಡು ಗಲಾಟೆ ಮಾಡ್ತಾ ಇದ್ದಾನೆ, ಇದರಲ್ಲಿ ಸೂಪರ್ ಹೀರೋ ಬೇರೆ ತರೆ ಆಗ್ತಾ ಇದ್ದಾನೆ, ಅದೇ ಆ ಕ್ಲಿಂಟು, ಇನ್ನು ಎಲೆನಾರ್ ಬಿಷಪ್ ಬೇರೆ ನಮ್ಮ ವಿರುದ್ಧನೇ ತಿರುಗಿ ನಿಂತ್ಬಿಟ್ಟಾಳೆ, ಇನ್ನು ಮಾಯಾ ಕೂಡ ನಮ್ಮ ಅಪೋಸಿಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ, ಯಾಕೆ ಈ ಥರ ಆಗ್ತಾ ಇದೆ, ಇನ್ನು ನಾವು ಸುಮ್ಮನೆ ಇರಬಾರ್ದು, ನೋಡು ಕಜಿನ್ ನೀನೇನು ಮಾಡ್ತೀಯೋ ಏನೋ ಗೊತ್ತಿಲ್ಲ, ಈ ಸಿಟಿಗೆ ನಾನೇ ಕಿಂಗ್ ಅಂತ ಮತ್ತೆ ಪ್ರೂವ್ ಮಾಡಬೇಕು ಅಂತಂತ ಅವನಿಗೆ ಹೇಳ್ತಾನೆ। ಇದಕ್ಕೆ ಅವರೇನು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ಹಾಲಿಡೇ ಪಾರ್ಟಿಗೆ ಎಲೆನರ್ ಬಿಷಪ್ ಇರ್ತಾಳೆ, ಅಲ್ಲೇ ಅವಳನ್ನು ಸಾಯಿಸ್ಬೇಕು, ಜೊತೆಗೆ ಕ್ಲಿಂಟ್ ಕೂಡ ಅಲ್ಲಿಗೆ ಬಂದರೆ ಅವನ ಕಥೆನೂ ಅಲ್ಲೇ ಮುಗಿಸ್ಬೇಕು ಅಂತಂತೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಇವರು ಕೂಡ ಹಾಲಿಡೇ ಪಾರ್ಟಿಗೆ ಹೊರಟ್ಬಿಡ್ತಾರೆ। ಇನ್ನು ಆ ಹಾಲಿಡೇ ಪಾರ್ಟಿಗೆ ಎಲೆನಾ ಕೂಡ ಬಂದಿರ್ತಾಳೆ ಕ್ಲಿಂಟನ್ನು ಸಾಯಿಸ್ಬೇಕಂತ, ಜೊತೆಗೆ ಜಾಕ್ಗೆ ಕೂಡ ಬೇಲ್ ಸಿಕ್ಕಿರುತ್ತೆ, ಅವನು ಕೂಡ ಆ ಪಾರ್ಟಿಗೆ ಬಂದಿರ್ತಾನೆ, ಅವಾಗ ಆ ಪಾರ್ಟಿಗೆ ಎಲೆನರ್ ಬಿಷಪ್ ಬರ್ತಾಳೆ, ಆಗ ಕೇಟಿ ಅವಳನ್ನ ಅಬ್ಸರ್ವ್ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ, ಯಾಕಮ್ಮ ಈ ಥರ ಎಲ್ಲ ಮಾಡ್ತಾ ಇದೆಯಾ, ಆರ್ಮಂಡನ್ನು ಸಾಯಿಸಿದ್ದು ನೀನೇ ಅಂತಂತ ನನಗೆ ಗೊತ್ತಾಯಿತು, ನನ್ನ ಹತ್ರ ಪ್ರೂಫ್ ಇದೆ, ನೀನು ಕಿಂಗ್ ಪಿನ್ ಹತ್ರ ಎಲ್ಲ ಮಾತಾಡಿರೋ ವಿಡಿಯೋ ನನಗೆ ಬಂದಿದೆ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ। ಅದಕ್ಕೆ ಅವ್ರ ಅಮ್ಮನೂ ಕೂಡ ಸಾರಿ ಕೇಳ್ತಾಳೆ। ಅದೇ ಟೈಮಲ್ಲಿ ಆಪೋಸಿಟ್ ಬಿಲ್ಡಿಂಗಿಂದ ಕಜಿ ಕ್ಲಿಂಟನ್ನು ಶೂಟ್ ಮಾಡಬೇಕು ಅಂತಂತ ಹೇಳಿ ಅವನ ಮೇಲೆ ಗನ್ ಮಾರ್ಕನ್ನು ಪಾಯಿಂಟ್ ಮಾಡ್ತಾ ಇರ್ತಾನೆ, ಆದರೆ ಆ ಲೇಸರ್ ಲೈಟಿಂದ ಕ್ಲಿಂಟ್ಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ಅವನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡೋಗ್ತಾನೆ। ಕೇಟಿ ಕೂಡ ಈ ವಿಚಾರನ ತಿಳಿಸ್ತಾನೆ, ಆಗ ಕೇಟಿ ಅವ್ರ ಅಮ್ಮನ್ನ ಅಲ್ಲೇ ಇರು, ಎಲ್ಲೂ ಹೋಗೋಕೆ ಹೋಗಬೇಡ ಅಂತಂತ ಹೇಳಿ ಅಲ್ಲಿಂದ ಆಚೆ ಬಂದುಬಿಡ್ತಾಳೆ, ಮತ್ತು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾಳೆ। ಅದೇ ಟೈಮ್ಗೆ ಎಲೆನಾ ಕ್ಲಿಂಟನ್ನು ಫಾಲೋ ಮಾಡ್ಕೊಂಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಅವನನ್ನು ಸಾಯಿಸೋದಕ್ಕೆ, ಅದನ್ನು ಕೇಟಿ ಅಬ್ಸರ್ವ್ ಮಾಡಿಬಿಟ್ಟು ಎಲೆನನ್ನು ತಡೆಯೋಕ್ಕಂತ ಬರ್ತಾಳೆ, ಅವಳ ಹತ್ರ ಮಾತಾಡ್ತಾ ಮಾತಾಡ್ತಾ ಅವಳ ದಾರಿಯನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಾಳೆ, ಅವನು 65ನೇ ಫ್ಲೋರಲ್ಲಿ ಎಲ್ಲಿದ್ದಾನೆ ಅಂತಂತ ಅದೆಂಗೆ ಕಂಡುಹಿಡಿತೀಯ ಅಂತಂತ
ಹೇಳ್ತಾಳೆ. ಆದರೆ ನಮ್ಮ ಎಲೆನಾ ತುಂಬ ಬುದ್ಧಿವಂತೆ ಅಲ್ವಾ, ಅವಾಗಿನ್ನೂ 12ನೇ ಫ್ಲೋರು ಓಪನ್ ಆಗುತ್ತೆ. ಆವಾಗ ಅವನಿರೋದು 65ನೇ ಫ್ಲೋರಲ್ಲ, 12ನೇ ಫ್ಲೋರಲ್ಲಿ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಳ ಜೊತೆ ಕೇಟಿನೂ ಹೋಗ್ತಾಳೆ. ಸೆಂಟ್ರಲ್ಲಿ ಕಿತಾಪತಿ ಮಾಡಿಬಿಟ್ಟು ಆ ಫ್ಲೋರ್ ಅರ್ಧದಲ್ಲೇ ನಿಂತ್ಕೊಳ್ಳೋ ಥರ ಮಾಡ್ತಾಳೆ. ಅದಾದಮೇಲೆ ಅವರಿಬ್ಬರಿಗೂ ಒಂದು ಫನ್ನಿ ಆ್ಯಕ್ಷನ್ ಕೂಡ ನಡೆಯುತ್ತೆ. ಅದಾದಮೇಲೆ ಎಲೆನಾ ಬಿಲೋವ ಕಿಟಕಿ ಹತ್ರ ಬಂದುಬಿಟ್ಟು ರೋಪ್ನ ಸಹಾಯದಿಂದ ಆಚೆ ಜಿಗಿತಾಳೆ. 12ನೇ ಫ್ಲೋರಿನ ಕಿಟಕಿ ಹತ್ರ ಕ್ಲಿಂಟ್ ನಿಂತ್ಕೊಂಡ್ಬಿಟ್ಟು ಕಜಿ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆಗ ಆ ಕಿಟಕಿ ಹತ್ರ ಎಲೆನಾ ಬಂದು ಕೂಡಲೇ ಕ್ಲಿಂಟ್ಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ. ಆ ಎಲೆನಾ ಯೂಸ್ ಮಾಡಿರ್ತಾಳಲ್ಲ ಆ ರೋಪ್ ಸಹಾಯನೇ ತಗೊಂಡು ಕೇಟಿ ಕೂಡ ಬಿಲ್ಡಿಂಗಿಂದ ಕೆಳಗಿಳಿದ್ಬಿಡ್ತಾಳೆ. ಅಷ್ಟೊತ್ತಿಗಾಗಲೇ ಪೂರ್ತಿ ಟ್ರ್ಯಾಕ್ ಸೂಟ್ ಗ್ಯಾಂಗು ಆ ಬಿಲ್ಡಿಂಗ್ ಸುತ್ತ ಆವರಿಸ್ಬಿಡುತ್ತೆ. ಮತ್ತು ಕ್ಲಿಂಟ್ ಇದ್ದಂಥ ಫ್ಲೋರ್ಗೂ ಕೂಡ ಅವರು ಬಂದುಬಿಡ್ತಾರೆ. ಅವನು ತುಂಬ ಜನನ ಹೊಡೆದಾಕ್ತಾನೆ. ಆದರೆ ಯಾವಾಗ ಅವ್ರ ಹಾವಳಿ ಜಾಸ್ತಿ ಆಗೋಗ್ಬಿಡುತ್ತೋ ಅಲ್ಲಿಂದ ಒಂದು ರೋಪನ್ನು ಬಿಲ್ಡಿಂಗಿಂದ ಆಚೆ ಹಾಕ್ಕೊಂಬಿಟ್ಟು ಅಲ್ಲಿಂದ ಆರೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ಹಗ್ಗ ಸೆಂಟ್ರಲ್ಲೇ ತುಂಡಾಗ್ಬಿಟ್ಟು ಅವನು ಕ್ರಿಸ್ಮಸ್ ಟ್ರೀ ಮೇಲೆ ಹೋಗಿ ಸಿಗಾಕೊಂಬಿಡ್ತಾನೆ. ಇನ್ನೊಂದು ಕಡೆ ಬಿಲ್ಡಿಂಗ್ನ ಕೆಳಗಿದ್ದಂಥ ಕೇಟಿ ಸುತ್ತ ಟ್ರ್ಯಾಕ್ ಸೂಟ್ ಗ್ಯಾಂಗ್ನವರು ಅಟ್ಯಾಕ್ ಮಾಡ್ತಾರೆ. ಆಗ ಅವಳ ಹೆಲ್ಪಿಗೆ ಜಾಕ್ ಕೂಡ ಬರ್ತಾನೆ, ತುಂಬ ಜನನ ಹೊಡೆದಾಕ್ತಾನೆ. ಆವಾಗ ಕೇಟಿ ಅವನಿಗೆ ಸಾರಿನೂ ಕೇಳ್ತಾಳೆ. ಯಾಕೆ ಅಂತಂದರೆ ಇವಳೇ ಅಲ್ವಾ ಅವನ ಮೇಲೆ ಅನುಮಾನ ಪಟ್ಬಿಟ್ಟು ಅವ್ರ ಅಮ್ಮಂಗೇಳಿ ಚಾಡಿ ಚುಚ್ಚಿಬಿಟ್ಟು ಇವನನ್ನು ಜೈಲಿಗೆ ಕಳಿಸಿದ್ದು ಅದಕ್ಕೆ. ಅದಾದ ಮೇಲೆ ಕ್ರಿಸ್ಮಸ್ ಟ್ರೀ ಮೇಲೆ ಜೋತಾಡ್ತಿರೋ ಕ್ಲಿಂಟನ್ನು ನೋಡಿ ಆ ಮರದ ಬುಡಕ್ಕೆ ಒಂದು ಪವರ್ಫುಲ್ ಆಗಿರೋ ಬಾಣನ ಬಿಡ್ತಾಳೆ. ಆವಾಗ ಆ ಮರ ಮುರ್ಕೊಂಡು ಕೆಳಗೆ ಬಿದ್ದುಬಿಡುತ್ತೆ. ಅಷ್ಟೊತ್ತಿಗೆ ಇರೋ ಬರೋ ಟ್ರ್ಯಾಕ್ ಸೂಟ್ ಗ್ಯಾಂಗ್ನವರೆಲ್ಲ ಕ್ಲಿಂಟ್ ಬಟನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನುಗ್ತಾರೆ. ಆವಾಗ ಅವನ ಸಹಾಯಕ್ಕೆ ಕೇಟಿ ಕೂಡ ಬರ್ತಾಳೆ. ಇಬ್ಬರೂ ಸೇರ್ಕೊಂಬಿಟ್ಟು ಸಿಕ್ಕಾಪಟ್ಟೆ ಬಾಣನ ಯೂಸ್ ಮಾಡಿ ಇರೋ ಬರೋರನ್ನೆಲ್ಲ ಹೊಡೆದು ಬಿಸಾಕ್ತಾರೆ. ಅದಾದಮೇಲೆ ಕೇಟಿ ಅವ್ರ ತಾಯಿಗೆ ಏನಾಯಿತೋ ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಆದರೆ ಅದೇ ಟೈಮ್ಗೆ ಕಜಿ ಅಟ್ಯಾಕ್ ಮಾಡಿಬಿಡ್ತಾನೆ. ಕಜಿನ ಫೇಸ್ ಮಾಡಿಬಿಟ್ಟು ಈ ಕಡೆ ಕ್ಲಿಂಟ್ ನಿಂತ್ಕೊಳ್ತಾನೆ. ಅಲ್ಲಿಂದ ಕೇಟಿ ಹೊರಟ್ಬಿಡ್ತಾಳೆ. ಆದರೆ ಅಷ್ಟೊತ್ತಿಗೆ ಕಜಿ ಮೇಲೆ ಮಾಯಾ ಅಟ್ಯಾಕ್ ಮಾಡಿಬಿಡ್ತಾಳೆ. ಅವಾಗ ಕಜಿ ಹೇಳ್ತಾನೆ, ನೀನೀಗಾಗಲೇ ಗ್ಯಾಂಗನ್ನು ಬಿಟ್ಟೋಗಾಗಿದೆ ಮಾಯಾ, ನೀನಿದರಲ್ಲಿ ತಲೆ ಹಾಕ್ಬೇಡ, ಇದು ನನ್ನ ಲೈಫು, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ನಿನ್ನ ಲೈಫ್ ಕೂಡ ಚೆನ್ನಾಗಿರಬೇಕು ಅಂತಂದರೆ ನೀನು ಈ ಗ್ಯಾಂಗನ್ನು ಬಿಟ್ಟಾಕು ಅಂತ ಹೇಳ್ತಾಳೆ. ಇಲ್ಲ, ಆ ಥರ ಮಾಡೋದಕ್ಕೆ ಕಿಂಗ್ ಪಿನ್ ಬಿಡೋದಿಲ್ಲ, ಅಗತ್ಯ ಬಿದ್ದರೆ ನಾನು ನಿನ್ನ ಮೇಲೆ ತಿರುಗಿಬಿಡ್ಬೇಕಾಗತ್ತೆ ಅಂತ ಹೇಳಿ ಮಾಯಾ ಮೇಲೆ ಜಗಳಕ್ಕೆ ಬಿದ್ದುಬಿಡ್ತಾನೆ. ಆ ಗಲಾಟೆಯಲ್ಲಿ ಮಾಯಾ ಅವನನ್ನು ಕೊಂದೇ ಬಿಡ್ತಾಳೆ. ಇದರಿಂದ ಅವಳಿಗೂ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಕ್ಲಿಂಟ್ನ ಮೇಲೆ ಎಲೆನಾ ಅಟ್ಯಾಕ್ ಮಾಡಿಬಿಟ್ಟಿರ್ತಾಳೆ. ಅವನಿಗೆ ಸಖತ್ತಾಗಿ ಹೊಡಿತಾಳೆ. ಮತ್ತು ಅವನಿಗೆ ಕ್ವಶನ್ ಕೂಡ ಕೇಳ್ತಾಳೆ, ಯಾಕೆ ನಮ್ಮ ಅಕ್ಕನ್ನ ಸಾಯಿಸಿದೆ ಅಂತ. ಆದರೆ ಅವನಿಗೆ ವಾಪಸ್ ತಿರುಗಿಸಿ ಹೊಡೆಯೋದಕ್ಕೆ ಮನಸ್ಸಾಗಲ್ಲ, ಯಾಕೆಂತಂದರೆ ಅವಳು ಬ್ಲ್ಯಾಕ್ ವಿಡೋಳ ತಂಗಿ ಅಂತ. ಮತ್ತು ಅಷ್ಟೇ ಡೀಸೆಂಟಾಗಿ ಆನ್ಸರ್ ಮಾಡೋದಕ್ಕೆ ಶುರು ಮಾಡ್ತಾನೆ, ನಾನು ನಿಮ್ಮ ಅಕ್ಕನ ಸಾಯಿಸಲಿಲ್ಲ, ನಮ್ಮೆಲ್ಲರಿಗೋಸ್ಕರ ಅವಳು ಅವಳ ಪ್ರಾಣನ ತ್ಯಾಗ ಮಾಡಿದ್ದು, ಈ ಪ್ರಪಂಚನ ಕಾಪಾಡಿದ್ದು ಅಂತ ಹೇಳ್ತಾನೆ. ಆದರೆ ಇದನ್ನೆಲ್ಲ ಎಲೆನಾ ನಂಬೋದಿಲ್ಲ. ಕೊನೆಯದಾಗಿ ಅವನು ಬ್ಲ್ಯಾಕ್ ವಿಡೋ ವಿಷಲ್ ಆಗ್ತಾ ಇರ್ತಾಳಲ್ಲ, ಸೇಮ್ ಅದೇ ಥರ ವಿಷಲ್ ಆಗ್ತಾನೆ. ಅಂದರೆ ಅದು ಬ್ಲ್ಯಾಕ್ ವಿಡೋಳ ಸಿಗ್ನೇಚರ್ ವಿಷಲ್, ಇದು ಎಲೆನಾಗೆ ಮಾತ್ರ ಗೊತ್ತಿರುತ್ತೆ. ಯಾವಾಗ ಇವನು ಅದೇ ಥರ ವಿಷಲ್ ಆಗ್ತಾನೋ ಆಗ ಅವಳಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ, ಇವರಿಬ್ಬರು ತುಂಬ ಒಳ್ಳೆಯ ಫ್ರೆಂಡ್ಸು, ಇಲ್ಲಿ ಕ್ಲಿಂಟ್ ಅವಳನ್ನು ಸಾಯಿಸೋದಕ್ಕೆ ಚಾನ್ಸ್ ಇಲ್ಲ ಅಂತ. ಆವಾಗ ಅವರಿಬ್ಬರು ಕಾಂಪ್ರಮೈಸ್ ಆಗಿಬಿಡ್ತಾರೆ. ಇನ್ನೊಂದು ಕಡೆ ಎಲೆನಾರ್ ಬಿಷಪ್ ತಪ್ಪಿಸ್ಕೊಂಡು ಹೋಗೋಕ್ಕಂತ ಟ್ರೈ ಮಾಡಿದಾಗ ಅವಳ ಮೇಲೆ ಕಿಂಗ್ ಪಿನ್ನು ಅಟ್ಯಾಕ್ ಮಾಡಿಬಿಟ್ಟಿರ್ತಾನೆ. ಆದರೆ ಅದೇ ಟೈಮಿಗೆ ಸರಿಯಾಗಿ ಅಲ್ಲಿಗೆ ಕೇಟಿ ಬಂದುಬಿಡ್ತಾಳೆ, ಕಿಂಗ್ ಪಿನ್ನನ್ನು ಫೇಸ್ ಮಾಡ್ತಾಳೆ. ಅವನ ಮೇಲೆ ಬಾಣ ಬಿಟ್ಟರು ಆ ದಡಿಯನ್ಗೆ ಆ ಬಾಣ ಯಾವುದೂ ನಾಡ್ತಾ ಇರಲ್ಲ, ತಿರುಗಿಸಿ ಕೇಟಿಗೆ ಹಿಡ್ಕೊಂಬಿಟ್ಟು ಹಿಗ್ಗ ಮುಗ್ಗ ಹೊಡೆದ್ಬಿಡ್ತಾನೆ. ಅವಳ ಹತ್ರ ಇದ್ದಿದ್ದು ಎಲ್ಲ ಬಾಣನೂ ಮುರಿದಾಕ್ತಾನೆ. ಆದರೆ ಕೇಟಿ ಹತ್ರ ಈಗ ಒಂದು ಕಾಯಿನ್ ಬಿಟ್ಟರೆ ಇನ್ನೇನೂ ಇಲ್ಲ. ಆ ಕಾಯಿನ್ ನೋಡಾದ್ಮೇಲೆ ಅವಳಿಗೆ ನೆನಪಾಗುತ್ತೆ, ಕ್ಲಿಂಟ್ ನನಗೆ 20 ಅಡಿಯಷ್ಟು ದೂರ ಇರೋ ಒಬ್ಬ ವ್ಯಕ್ತಿನ ಮುಟ್ಟದೇನೆ ಅವನ್ನ ಯಾವ ಥರ ಪ್ರಜ್ಞೆ ತಪ್ಪಿಸೋದು ಅಂತ ನನಗೆ ತಿಳಿಸ್ಕೊಟ್ಟಿದ್ರು, ನಾನೀಗ ಆ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅಂತ. ಆ ಕಾಯಿನನ್ನು ತೆಗೆದು ಮುರಿದೋಗಿರೋ ಆ್ಯರೋಸ್ನ ಮೇಲೆ ಹೊಡಿತಾಳೆ. ಆಗ ಆ್ಯರೋಸ್ಗಳು ಎಕ್ಸ್ಪ್ಲೋಸ್ ಆಗಿಬಿಡ್ತವೆ, ಇದರಿಂದ ಕಿಂಗ್ ಪಿನ್ ಮೂರ್ಛೆ ಬಿದ್ದುಬಿಡ್ತಾನೆ. ಅವರ ಅಮ್ಮನ ಸೇಫಾಗಿ ಕಾಪಾಡ್ತಾಳೆ. ಆದರೆ ಹಿಂದೆನೆ ಪೊಲೀಸ್ ಬಂದುಬಿಟ್ಟು ಅವಳನ್ನ ಎತ್ತಾಕೊಂಡು ಹೋಗ್ತಾರೆ, ಆರ್ಮಂಡನ್ನು ಸಾಯಿಸಿರೋ ಅಪವಾದನೆ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಕಿಂಗ್ ಪಿನ್ಗೆ ಎಚ್ಚರಿಕೆ ಆಗೋಷ್ಟರೊಳಗಡೆ ಕೇಟಿ ಅಲ್ಲಿರೋದಿಲ್ಲ, ಹೋಗ್ಬಿಟ್ಟಿರ್ತಾಳೆ. ಆದರೆ ಅವನ ಮುಂದೆ ಈಗ ಮಾಯಾ ಬಂದು ನಿಂತಿದ್ದಾಳೆ. ನೋಡು ಮಾಯಾ, ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ, ಫ್ಯಾಮಿಲಿಯಲ್ಲಿ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಒಬ್ರನ್ನೊಬ್ರು ಕಾಪಾಡ್ಕೊಳ್ಬೇಕು ಅಂತಂತೇಳಿ ಎಮೋಷನ್ ಡೈಲಾಗನ್ನು ಹೊಡಿತಾ ಇರ್ತಾನೆ. ಆವಾಗ ಮಾಯಾ ಅವನ ತಲೆಗೆ ಗನ್ನ ಇಟ್ಬಿಟ್ಟು ಶೂಟ್ ಮಾಡೋ ಥರ ತೋರಿಸ್ತಾರೆ. ಆದರೆ ಅಲ್ಲಿ ನಿಜವಾಗ್ಲೂ ಮಾಯಾ ಅವನನ್ನು ಶೂಟ್ ಮಾಡಿದಾಳೋ ಇಲ್ವೋ ಅದು ಮಾರ್ವೆಲ್ ಅವ್ರಿಗೆ ಗೊತ್ತಿರಬೇಕು. ಇನ್ನೊಂದು ಕಡೆ ಕ್ಲಿಂಟ್ ಮತ್ತು ಕೇಟಿ ಮತ್ತೆ ಮೀಟ್ ಆಗ್ತಾರೆ. ವೆರಿ ಗುಡ್, ನೀನೊಬ್ಳೇ ಕಿಂಗ್ ಪಿನ್ನನ್ನು ಫೇಸ್ ಮಾಡಿದೀಯಾ ಅಂತಂತೇಳಿ ಅವಳನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಡೇನೇ ಕ್ರಿಸ್ಮಸ್ಸು. ಈ ಕ್ರಿಸ್ಮಸ್ಗೆ ಕರೆಕ್ಟಾಗಿ ಅವನು ಗಿಫ್ಟ್ಸನ್ನೆಲ್ಲ ತೊಗೊಂಡ್ಬಿಟ್ಟು ಅವನ ಮನೆಗೆ ವಾಪಸ್ ಹೋಗ್ತಾನೆ. ಜೊತೆಗೆ ಕೇಟಿ ಮತ್ತು ಆ ನಾಯಿ ಕೂಡ ಬಂದಿರುತ್ತೆ.
ಆ ಪಿಜ್ಜಾ ಡಾಗೆ ಕೊನೆಗೂ ಒಂದು ಹೆಸರನ್ನು ಇಟ್ಟಿರ್ತಾರೆ, ಆ ಹೆಸರು ಲಕ್ಕಿ ಅಂತಂತೇಳಿ. ಇವರು ಮನೆಗೆ ಬಂದಿದ್ದು ನೋಡಿ ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ, ಮತ್ತೆ ಕೇಟಿನ್ ಕೂಡ ಪರಿಚಯ ಮಾಡಿ ಕೊಡ್ತಾನೆ. ಲಾರಾಗೆ ಅವಳು ಕಳ್ಕೊಂಡಿದ್ದಂತ ರೋಲೆಕ್ಸ್ ವಾಚ್ನ ವಾಪಸ್ ಕೊಡ್ತಾನೆ. ಈ ಸಾರಿನಾದರೂ ಇದನ್ನು ಜೋಪಾನವಾಗಿ ನೋಡ್ಕೊಂತಂತ ಹೇಳ್ತಾನೆ. ಅದಾದಮೇಲೆ ಕ್ಲಿಂಟ್ ಮತ್ತು ಕೇಟಿ ಇಬ್ಬರು ಕೂಡ ಸೇರ್ಕೊಂಡ್ಬಿಟ್ಟು ಆ ರೋನನ್ ಸೂಟನ್ನು ಸೂಟ್ ಹಾಕ್ತಾರೆ. ಅಲ್ಲಿಗೆ ಇವರೆಲ್ಲರೂ ಪ್ರಾಬ್ಲಮ್ಮು ಸಾಲ್ವ್ ಆಗೋಗ್ಬಿಡುತ್ತೆ. ಈ ಎಪಿಸೋಡು ಹ್ಯಾಪಿ ಎಂಡಿಂಗಿಂದ ಕೊನೆಯಾಗೋದ್ರ ಮೂಲಕ ಈ ಸೀಸನ್ನು ಮುಗಿಯುತ್ತೆ. ಇದಿಷ್ಟು ಸೀಸನ್ ಫಸ್ಟ್ನ ಕತೆ. ಮುಂದೆ ಕ್ಲಿಂಟ್ ಮತ್ತು ಕೆಟಿ ಸೇರ್ಕೊಂಡ್ಬಿಟ್ಟು ಇನ್ನೂ ಏನೇನೆಲ್ಲ ಮಾಡ್ತಾರೆ ಅಂತಂತೇಳಿ ಮುಂದಿನ ಸೀಸನ್ಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಕನ್ನಡ ಕಾಮಿಕ್ ಬುಕ್ ವೀಡಿಯೋಗಳನ್ನು ಎಂಜಾಯ್ ಮಾಡ್ತಾ ಇರಿ. ಈ ವಿಡಿಯೋದ ಬಗ್ಗೆ ನಿಮಗೇನಿಸ್ತು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.